ಕೂಜಳ್ಳಿಯ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದ ಅಭಿವೃದ್ಧಿಗೆ ಗುಂಪೊಂದು ಅಡ್ಡಿಪಡಿಸುತ್ತಿದೆ. ಅವರ ಈ ಕ್ರಮವನ್ನು ಶ್ರೀ ವೆಂಕಟೇಶ್ವರ ನಾಮಧಾರಿ ಕ್ಷೇಮಾಭಿವೃದ್ಧಿ ಸಂಘ ಖಂಡಿಸುತ್ತದೆ ಎಂದು ಸಂಘದ ಉಪಾಧ್ಯಕ್ಷ ಸುಬ್ಬಯ್ಯ ನಾಯ್ಕ ಹೇಳಿದರು. ಖಾಸಗಿ ಹೋಟೆಲ್ ಒಂದರಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ಥಳೀಯರಾದ ಶೇಖರ್ ನಾಯ್ಕ ಕೆಳ್ನರೆ, ಮಂಜುನಾಥ್ ನಾಯ್ಕ ಹಾಗೂ ಬೆಂಬಲಿಗರು ದೇವಾಲಯದ ರಚನಾತ್ಮಕ ಕೆಲಸಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆ. ದೇವಾಲಯದ ಹಿಂದಿನ ಕಾರ್ಯದರ್ಶಿಗಳಾದ ಶೇಖರ್ ನಾಯ್ಕ ದೇವಾಲಯದ ಕಾಗದ ಪತ್ರ ಹಾಗೂ ಆಭರಣಗಳನ್ನು ಹಸ್ತಾಂತರಿಸದೆ ರಾಜೀನಾಮೆ ನಾಟಕವಾಡುತ್ತಿದ್ದಾರೆ. ದೇವಾಲಯದ ಆಡಳಿತ ಮಂಡಳಿಯ ಅನುಮತಿ ಇಲ್ಲದೆ ಒಂದು ಬಣದವರು ಯಾಗಶಾಲೆ ನಿರ್ಮಾಣ ಮಾಡಿದ್ದಾರೆ ಎಂದು ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಎಸ್ವಿ ಭಟ್ ಸೇರಿದಂತೆ ಇನ್ನಿತರರು ಶಾಸಕರಿಗೆ ಮನವಿ ಮಾಡಿದ್ದಾರೆಂದು ಕೆಲವು ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಸಾರ್ವಜನಿಕರಲ್ಲಿ ಹಾಗೂ ಭಕ್ತರಲ್ಲಿ ತಪ್ಪು ಅಭಿಪ್ರಾಯವನ್ನು ಉಂಟುಮಾಡುವ ಈ ಕ್ರಮವನ್ನು ಶ್ರೀ ವೆಂಕಟೇಶ್ವರ ನಾಮಧಾರಿ ಕ್ಷೇಮಾಭಿವೃದ್ಧಿ ಸಂಘವು ಖಂಡಿಸುತ್ತದೆ ಎಂದರು. ಆಡಳಿತ ಕಮಿಟಿಯ ಕಾರ್ಯದರ್ಶಿಗಳಾದ ಶೇಖರ್ ನಾಯ್ಕ ಕೀಳ್ನರೆ ಮಾತನಾಡಿ, ಆಡಳಿತ ಮಂಡಳಿ ಸಮಿತಿಯ ಒಂದು ಬಣದವರು ಯಾವುದೇ ಸಭೆಯಲ್ಲಿ ಪ್ರಸ್ತಾಪಿಸದೆ ಏಕಾಏಕಿ ಯಾಗಶಾಲೆ ನಿರ್ಮಾಣ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಆದರೆ ಯಾಗಶಾಲೆಯ ನಿರ್ಮಾಣಕ್ಕೆ ದಿನಾಂಕ 5/5/2019 ದೇವಸ್ಥಾನದ ಅಧ್ಯಕ್ಷರಾದ ಎಸ್ವಿ ಭಟ್ ಅವರು ಠರಾವಿನ ಮೂಲಕ ಅನುಮತಿ ನೀಡಿದ್ದು ಅದಕ್ಕೆ ಅಧ್ಯಕ್ಷರ ಮತ್ತು ಉಳಿದ ಸದಸ್ಯರ ಸಹಿ ಇದೆ. ಅದರ ಕುರಿತಾದ ಪ್ರತಿಯನ್ನು ಪತ್ರಿಕೆಗೆ ಒದಗಿಸಲಾಗಿದೆ. ಅಲ್ಲದೆ ಯಾಗಶಾಲೆಯ ಅಡಿಗಲ್ಲು ಸಮಾರಂಭವು ಶಾಸ್ತ್ರೋಕ್ತವಾಗಿ 22/2/2019 ವೇದ ಮೂರ್ತಿಗಳ ಪೌರೋಹಿತ್ಯದ ಮೂಲಕ ನಡೆದಿದ್ದು, ಸಮಾರಂಭದ ವಿಧಿವಿಧಾನಗಳನ್ನು ಎಸ್ವಿ ಭಟ್ ಅವರು ದಂಪತಿ ಸಮೇತ ನಡೆಸಿಕೊಟ್ಟಿದ್ದಾರೆ. ಯಾಗಶಾಲೆಯ ನಿರ್ಮಾಣದ ಹಣವನ್ನು ಶ್ರೀ ವೆಂಕಟೇಶ್ವರ ನಾಮಧಾರಿ ಕ್ಷೇಮಾಭಿವೃದ್ಧಿ ಹೆಸರಿನಲ್ಲಿ ಸಂಗ್ರಹಿಸಿ ಕಟ್ಟಲಾಗಿದೆಯೇ ಹೊರತು ಆಡಳಿತ ಮಂಡಳಿಯ ಹಣದಿಂದಲ್ಲ. ಯಾಗಶಾಲೆಯ ನಿರ್ಮಾಣದ ಕೊನೆಯ ಹಂತದಲ್ಲಿ ಆಡಳಿತ ಮಂಡಳಿಯ ಕೆಲ ಸದಸ್ಯರ ಕುತಂತ್ರದಿಂದ, ಆಡಳಿತ ಮಂಡಳಿಯ ದ್ವಂದ್ವತೆಯ ಕಾರಣದಿಂದ ಗೊಂದಲ ಉಂಟಾಗಿದೆಯೇ ಹೊರತು ಮೇಲೆ ಹೆಸರಿಸಿದ ವ್ಯಕ್ತಿಗಳಿಂದ ಅಲ್ಲ ಎಂದು ಈ ಮೂಲಕ ಭಕ್ತರಿಗೆ ಸ್ಪಷ್ಟೀಕರಿಸುತ್ತೇವೆ. ಇಂತಹ ಕುತಂತ್ರಕ್ಕೆ ಬೇಸತ್ತು ನಿಯಮಾವಳಿಯ ಪ್ರಕಾರ ನನ್ನ ಸುಪರ್ದಿಯಲ್ಲಿ ಇದ್ದಂತಹ ಲೆಕ್ಕಪತ್ರಗಳು ಹಾಗೂ ಒಡವೆಗಳು ಇತ್ಯಾದಿಗಳನ್ನು ಹಸ್ತಾಂತರಿಸಲು ಬದ್ಧರಿದ್ದೇನೆ. ಈ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು, ಶ್ರೀ ವೆಂಕಟೇಶ್ವರ ನಾಮಧಾರಿ ಕ್ಷೇಮಾಭಿವೃದ್ಧಿ ಸಂಘವು ಪ್ರಾಮಾಣಿಕವಾಗಿ ದೇವರ ಸೇವೆಯಲ್ಲಿ ಪಾಲ್ಗೊಂಡಿದೆ. ಅಲ್ಲದೆ ಈಗಾಗಲೇ ಈ ಎಲ್ಲಾ ವಿಷಯಗಳನ್ನು ಶಾಸಕರ ಗಮನಕ್ಕೂ ತರಲಾಗಿದೆ ಎಂದು ಸ್ಪಷ್ಟೀಕರಿಸಿದರು. ಈ ಸಂದರ್ಭದಲ್ಲಿ ಜನಾರ್ದನ್ ಗೋಪಾಲ್ ನಾಯ್ಕ, ಮಂಜುನಾಥ್ ನಾಯ್ಕ, ಲಕ್ಷ್ಮೇಶ್ ನಾಯ್ಕ, ಕಮಲಾಕರ್ ನಾಯ್ಕ, ಕರುಣಾಕರ್ ನಾಯ್ಕ, ಅನಿಲ್ ನಾಯ್ಕ, ರಾಜು ನಾಯ್ಕ ಸೇರಿದಂತೆ ಇತರರು ಇದ್ದರು. ಭಾವನಾ ಟಿವಿಗಾಗಿ ನಟರಾಜ್ ಗದ್ದೆಮನೆ, ಕುಮಟಾ. ಸಮಿತಿಯ ಒಂದು ಬಣದವರು ಯಾವುದೇ ಸಭೆಯಲ್ಲಿ ಪ್ರಸ್ತಾಪಿಸದೆ ಏಕಾಏಕಿ ನಿರ್ಮಾಣ ಮಾಡಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಆದರೆ ಯಾಗಶಾಲೆ ನಿರ್ಮಾಣಕ್ಕೆ ದಿನಾಂಕ 5/5/2019 ದೇವಸ್ಥಾನದ ಅಧ್ಯಕ್ಷರಾದ ಶ್ರೀ ಎಸ್ ಬಿ ಭಟ್ ಇವರು ಕರಾರು ಮೂಲಕ ಅನುಮತಿ ನೀಡಿದ್ದು ಅದಕ್ಕೆ ಅಧ್ಯಕ್ಷರು ಮತ್ತು ಉಳಿದ ಸದಸ್ಯರ ಸಹಿ ಇರುತ್ತದೆ. ಪ್ರತಿಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಅಲ್ಲದೆ ಯಾಗಶಾಲೆ ಅಡಿಗಲು ಸಮಾರಂಭವು ಶಾಸ್ತ್ರೋಕ್ತವಾಗಿ 22/2/2019 ವೇದಮೂರ್ತಿ ಪೌರೋಹಿತ್ಯದ ಮೂಲಕ ನಡೆದಿದ್ದು, ಸಮಾರಂಭದ ವಿಧಿವಿಧಾನಗಳನ್ನು ಶ್ರೀ ಎಸ್ ವಿ ಭಟ್ ಅವರು ದಂಪತಿ ಸಹಿತ ನಡೆಸಿಕೊಟ್ಟಿದ್ದಾರೆ. ಅವರ ಫೋಟೋ ಸಹಿತ ಪತ್ರಿಕೆ ಬಿಡುಗಡೆ ಮಾಡಲು ಇಚ್ಛಿಸುತ್ತೇನೆ. ಯಾಗಶಾಲೆಯ ನಿರ್ಮಾಣದ ಹಣವನ್ನು ಶ್ರೀ ವೆಂಕಟೇಶ್ವರ ನಾಮಧಾರಿ ಕ್ಷೇಮಾಭಿವೃದ್ಧಿ ಸಂಘದ ಹೆಸರಿನಲ್ಲಿ ಸಂಗ್ರಹಿಸಿ ಕಟ್ಟಲಾಗಿದೆಯೇ ಹೊರತು ಆಡಳಿತ ಮಂಡಳಿಯ ಹಣದಿಂದಲ್ಲ. ಯಾಗಶಾಲೆಯ ನಿರ್ಮಾಣದ ಕೊನೆಯ ಹಂತದಲ್ಲಿ ಆಡಳಿತ ಮಂಡಳಿಯ ಕೆಲವು ಸದಸ್ಯರು ಕುತಂತ್ರದಿಂದ ಆಡಳಿತ ಮಂಡಳಿಯ ದ್ವಂದ್ವತೆಯ ಕಾರಣದಿಂದ ಗೊಂದಲ ಉಂಟಾಗಿದೆಯೇ ಹೊರತು ಮೇಲ್ಗೆ ಹೆಸರಿದ ವ್ಯಕ್ತಿಗಳಿಂದ ಅಲ್ಲ. ಈ ಮೂಲಕ ಭಕ್ತರಿಗೆ ಸ್ಪಷ್ಟೀಕರಿಸುತ್ತೇನೆ, ಇಂತಹ ಕುತಂತ್ರಕ್ಕೆ ಬೇಸತ್ತು ಹಿಂದಿನ ಕಾರ್ಯದರ್ಶಿಗಳಾದ ಶೇಖರ್ ನಾಯ್ಕ ಇವರು ನಿಯಮಾವಳಿಯ ಪ್ರಕಾರ ತಮ್ಮ ಸುಪರ್ದಿಯಲ್ಲಿದ್ದಂತಹ ಲೆಕ್ಕಪತ್ರಗಳನ್ನು ಮಡಲಿ ಇತ್ಯಾದಿಗಳನ್ನು ಹಸ್ತಾಂತರಿಸಲು ಬದ್ಧರಿದ್ದಾರೆ ಎಂತ ಸ್ಪಷ್ಟೀಕರಿಸುತ್ತೇವೆ. ಮಾನ್ಯ ಶಾಸಕರಾದ ದಿನಕರ್ ಶೆಟ್ಟಿಯವರಿಗೆ ಗಮನಕ್ಕೆ ತರಲಾಗಿದೆ. ಈ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾಗಿದೆ. ಶ್ರೀ ವೆಂಕಟೇಶ್ವರ ನಾಮಧಾರಿ ಕ್ಷೇಮಾಭಿವೃದ್ಧಿ ಸಂಘವು ಪ್ರಾಮಾಣಿಕವಾಗಿ ದೇವರ ಸೇವೆಯಲ್ಲಿ ಪಾಲ್ಗೊಂಡಿದೆ. ದೇವಸ್ಥಾನದ ಇವರ ವಿಷಯವನ್ನು ಪತ್ರಿಕೆಯಲ್ಲಿ